ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶಿವಕೃಪಾ ಕ್ರಿಯೇಷನ್ಸ್. ಇವತ್ತು ನಾನು 28 ಸೈಜ್ ಬ್ಲೌಸ್ ಕಟ್ಟಿಂಗ್ನ ಹೇಳ್ಕೊಡ್ತಾ ಇದ್ದೀನಿ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಒತ್ತಿ. ಇದರಿಂದ ನಿಮಗೆ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನೋಟಿಫಿಕೇಷನ್ ಬರುತ್ತೆ. ನಾನು ಕಟ್ಟಿಂಗ್ ಮಾಡ್ತಾ ಇರೋ ಬ್ಲೌಸ್ ಲೆಂತು 14 inches ಇದೆ. 1 inch ಹೆಚ್ಚಿಗೆ ತೊಗೊಂಡಿದ್ದೀನಿ ಬ್ಯಾಕ್ಗೆ. ಇದು ಲೈನಿಂಗ್ ಅಟ್ಯಾಚ್ ಮಾಡಿ ಹೊಲಿಯೋ ಬ್ಲೌಸು. ಈಗ ಡೀಪ್ಗೆ 2.5 inch ವಿಡ್ತ್ ತೊಗೊಂಡಿದ್ದೀನಿ, ಮತ್ತು ಶೋಲ್ಡರು 2.5 ತೊಗೊಂಡಿದ್ದೀನಿ. ಹಾರ್ಮಲ್ ರೌಂಡು ನಾವು 5 inch ಮಾರ್ಕ್ ಹಾಕ್ಕೊಂಡಿದ್ದೀನಿ. 28 ಸೈಜ್ಗೆ 5 inch ಸಾಕಾಗುತ್ತೆ. ಮತ್ತು ಎದೆಯ ಸುತ್ತಳತೆಯ ಕಾಲು ಭಾಗ ಪ್ಲಸ್ 2 inch ಹೆಚ್ಚಿಗೆಗೆ ಮಾರ್ಕ್ ಹಾಕ್ಕೊಳ್ಳಿ. ಬ್ಯಾಕ್ ಡೀಪು 8 inches ಇದೆ, ಪ್ಲಸ್ ಅರ್ಧ ಹೆಚ್ಚಿಗೆ ತೊಗೊಂಡಿದ್ದೀನಿ. ಸ್ಟ್ರೈಟಾಗಿ ಒಂದು ಮಾರ್ಕ್ ಹಾಕ್ಕೊಳ್ಳೋಣ. ಈ ಸೈಜ್ಗೆ ಶೋಲ್ಡರು ಸ್ವಲ್ಪ ಕಮ್ಮಿನೇ ತೊಗೊಳ್ಳಿ, ಸಣ್ಣ ಇರ್ತಾರೆ. ಬ್ಯಾಕ್ ಡೀಪು ಸ್ಕ್ವೇರ್ ನೆಕ್ ಇದೆ, ಸೊ ಎಲ್ಲ ಸೈಡು ಒಂದೇ ಸಮ ಇರೋ ಥರ, 2.5 inch ಕರೆಕ್ಟಾಗಿರೋ ಥರ ಸ್ಟ್ರೈಟಾಗಿ ಲೈನ್ ಹಾಕ್ಕೊಳ್ಳಿ. ದಪ್ಪ ಇರೋರಿಗಾದರೆ ಕೆಳಗಡೆ 3 inch ತೊಗೋಬೋದು ಬ್ರಾಡಾಗಿ. ಇದು 2.5 ಸಾಕು, ಸ್ಟ್ರೈಟ್ ಲೈನ್ ಹಾಕಿ. ಮತ್ತು ಸೊಂಟದ ಸುತ್ತಳತೆ ಕಾಲು ಭಾಗ ಪ್ಲಸ್ 1 inch ಡಾಟ್ ಪಾಯಿಂಟ್ಗೆ ಪ್ಲಸ್ 2 inch ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಎರಡು ಪಾಯಿಂಟ್ಗಳನ್ನ ಸೇರಿಸ್ಕೊಳ್ಳೋಣ. ಇವಾಗ ಹಾರ್ಮೋಲ್ ರೌಂಡ್ಗೆ ಮಾಮೂಲಿ 1.5 inch ಶೇಪ್ ಹಾಕಿ ಕಟ್ಟಿಂಗ್ ಮಾಡೋಣ. ನಾನು ತುಂಬ ಕ್ಲಿಯರಾಗಿ ಮತ್ತು ಈಸಿ ಮೆಥಡಲ್ಲಿ ಕಟ್ಟಿಂಗ್ ಹೇಳ್ಕೊಟ್ಟಿದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್. ಇವಾಗ ಹಾರ್ಮೋಲ್ ಕಟ್ಟಿಂಗು. ಸೈಡ್ ಕಟ್ ಮಾಡೋಣ. ಸೈಡ್ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ನಾನು. ನಿಮ್ಗೆ ಬೇಕಂದರೆ ತೊಗೋಬೋದು, ಇಲ್ಲಾಂದರೆ ಮಾರ್ಜಿನ್ 2 inches ಸಾಕಂದರೆ 2 inch ಕಟ್ ಮಾಡ್ಕೊಳ್ಳಿ. ಇವಾಗ ಕೆಳಗಡೆ 1/2 inch ಮಾರ್ಜಿನ್ ಎಕ್ಸ್ಟ್ರಾ ಪೀಸ್ ಇತ್ತಲ್ಲ, ಅದನ್ನು ಕಟ್ ಮಾಡಿಬಿಡೋಣ. ಬ್ಯಾಕ್ ಕಟ್ಟಿಂಗ್ ಆಗಿದೆ. ಇವಾಗ ಫ್ರಂಟ್ ಕಟ್ಟಿಂಗ್ ಮಾಡೋಣ. ಫ್ರಂಟು ಬ್ಯಾಕಿನ 1.5 inch ಹೆಚ್ಚಿಗೆ ತೊಗೊಂಡಿದ್ದೀನಿ, ಸ್ವಲ್ಪ ಲೆಂತ್ ಇರಲಿ ಮತ್ತು ಫಿನಿಷಿಂಗ್ ಚೆನ್ನಾಗಿ ಬರುತ್ತೆ ಅಂತ. ಸ್ಟ್ರೈಟಾಗಿ ಒಂದು ಲೈನ್ ಹಾಕಬಿಡಿ. ಇವಾಗ ಫ್ರಂಟು ಕಟ್ ಮಾಡ್ಕೊಳ್ಳೋಣ. ಬ್ಯಾಕ್ ಹೇಗಿದೆ ಅದೇ ಥರ ಕಟ್ ಮಾಡೋಣ. ಶೋಲ್ಡರು ಡೀಪು ಮಾತ್ರ ಬ್ಯಾಕ್ ಪೀಸ್ ತೆಗೆದುಬಿಟ್ಟು ನಮಗೆ ಎಷ್ಟು ಬೇಕು ಕಟ್ ಮಾಡ್ಕೋಬೇಕಾಗುತ್ತೆ. ಫ್ರಂಟ್ ಡೀಪು 6 inch ತೊಗೊಂಡಿದ್ದೀನಿ, ಪ್ಲಸ್ 1/2 inch ಎಕ್ಸ್ಟ್ರಾ 6.5 ಫಸ್ಟ್ ಸ್ಟ್ರೈಟಾಗಿ ಲೈನ್ ಹಾಕ್ಕೊಳ್ಳಿ. ಇವಾಗ ಶೇಪ್ ರೌಂಡ್ ಶೇಪ್ ಕೊಡಿ. ನೀವು ಈ ಥರ ರೌಂಡ್ ಶೇಪ್ದು ಪ್ಯಾಟ್ರನ್ ಕಟ್ ಮಾಡಿಟ್ಕೊಳ್ಳಿ, ಕಟ್ಟಿಂಗ್ ಮಾಡುವಾಗ ಈಸಿ ಆಗುತ್ತೆ ನಿಮಗೆ. ಸ್ಕೇಲ್ ಇದ್ದರೆ ಓಕೆ, ಇಲ್ಲ ಅಂದರೆ ಪ್ಯಾಟ್ರನ್ ಇಟ್ಕೊಂಡ್ರೆ ಬೆಟರು. ಇವಾಗ ಬೈಂಡಿಂಗ್ಗೆ 3.5 inch ತೊಗೊಂಡಿದ್ದೀನಿ, ಈ ಕಡೆ ಸೈಡ್ 2.5 ತೊಗೊಂಡಿದ್ದೀನಿ. ಇದೆರಡಕ್ಕೂ ಒಂದು ಶೇಪ್ ಕೊಡೋಣ. ಸೆಂಟರಲ್ಲಿ ಮಾತ್ರ 1/2 inch ಶೇಪ್ ಕೊಡಬೇಕಾಗತ್ತೆ ಈ ಥರ. ಮೇಲ್ಗಡೆಗೆ 1/2 inch ಎಕ್ಸ್ಟ್ರಾ ತಗೊಂಡು ಕಟ್ ಮಾಡಿ. ಮತ್ತು ಇವಾಗ ಹಾರ್ಮೋಲ್ ರೌಂಡು ಫ್ರಂಟ್ ಸೈಡು 1/2 inch ಎಕ್ಸ್ಟ್ರಾ ಶೇಪ್ ತಗೊಳ್ಳಿ, ಕಟ್ ಮಾಡಿ
ಫಿನಿಷಿಂಗ್ ಚೆನ್ನಾಗಿ ಬರುತ್ತೆ, ಮತ್ತು ಫ್ರಂಟ್ ರಿಂಕಲ್ಸ್ ಬರಲ್ಲ, ಮತ್ತು ಫ್ರಂಟ್ ಡಾಟ್ಸ್ ಹಿಡಿಯೋದ್ರಿಂದ ಅದು ಕರೆಕ್ಟಾಗಿ ಅಡ್ಜಸ್ಟ್ ಆಗುತ್ತೆ. ಓಕೆ, ಇವಾಗ ಡಾಟ್ಸು 28 ಸೈಜ್ಗೆ ನಾನು ಶೋಲ್ಡರ್ ಹಾರ್ಮೋಲ್ ರೌಂಡ್ ಸೈಡಿಂದ 4 ಇಂಚ್ ತೊಗೊಂಡಿದ್ದೀನಿ. 4 ಇಂಚ್ಗೆ 1 ಡಾಟು, ಮತ್ತು ಉಕ್ಸ್ಪಟ್ಟಿ ಸೈಡು 2.5 ಇಂಚ್ ತೊಗೊಂಡಿದ್ದೀನಿ. ಕೆಳಗಡೆ 3 ಇಂಚ್ ಬಿಟ್ಟು 1 ಇಂಚ್ಗೆ ಡಾಟ್ ಪಾಯಿಂಟ್ ತೊಗೊಂಡಿದ್ದೀನಿ. ಇದು ಮೇಗೆ 2 ಅಗಲ 1 ಇಂಚು ಸಾಕು ಈ ಸೈಜ್ಗೆ. ನಿಮಗೆ ಇನ್ನೂ ಒಂದು ಡಾಟ್ ಪಾಯಿಂಟ್ ಬೇಕು ಅಂದರೆ 4ನಿಂದ ಹಿಡಿಬೋದು, ಇಲ್ಲ ಅಂದರೆ ಏನು ನೆಸೆಸಿಟಿ ಇಲ್ಲ. ಬ್ಯಾಕು ಡಾಟು ಈ ಶೋಲ್ಡರ್ ಸೆಂಟರ್ಗೆ 4 ಇಂಚ್ಗೆ ಡಾಟ್ಸ್ ಪಾಯಿಂಟು. 1 ಇಂಚ್ ಅಗಲ ತೊಗೊಂಡು ಉದ್ದ 4 ಇಂಚ್ ತೊಗೊಳ್ಳಿ, 1 ಡಾಟ್. ನಾರ್ಮಲಾಗಿ ಎಲ್ಲ ಸೈಜ್ ಬ್ಲೌಸ್ಗೂ ಇದು ಕಾಮನ್ ಆಗಿರುತ್ತೆ. ಈಗ ಸ್ಲೀವ್ಸ್ ಕಟ್ಟಿಂಗ್ ಮಾಡೋಣ. ಸ್ಲೀವ್ಸ್ ಲೆಂತು 8 ಇಂಚ್ ಇದೆ, ಪ್ಲಸ್ 1 ಇಂಚ್ ಹೆಚ್ಚಿಗೆ ತೊಗೋತಾ ಇದ್ದೀನಿ 9 ಇಂಚು. 9 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ ಎರಡೂ ಸೈಡು, ಮತ್ತು 3 ಇಂಚ್ಗೆ 1 ಮಾರ್ಕ್ ಹಾಕಿ. ಇದು ನಾವು ಹಾರ್ಮೋಲ್ಗೆ ಶೇಪ್ ಕಟ್ ಮಾಡೋದಕ್ಕೋಸ್ಕರ 3 ಇಂಚಿಗೆ ಮಾರ್ಕ್ ಹಾಕ್ಕೊಂಡಿದ್ದೀನಿ. ಇದಕ್ಕೂ ಒಂದು ಸ್ಟ್ರೈಟ್ ಲೈನ್ ಹಾಕಿ, ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳೋಣ. ಮೇಲ್ಗಡೆಗೂ ಹಾಕ್ಕೊಳ್ಳಿ. ಇವಾಗ ಈ ಬ್ಲೌಸ್ದು ಮಾರ್ಕ್ ಹಾಕಿದ್ದೀವಲ್ಲ ನಾವು, ಅದ್ರ ಸೆಂಟರಿಂದ ಶೇಪ್ ಕೊಡಿ. ಈ 3 ಇಂಚ್ಗೆ ಮಾರ್ಕ್ ಹಾಕಿದ್ವಲ್ಲ ಅಲ್ಲಿಗೆ, 3 ಇಂಚ್ಗೆ ಫಿಶ್ ಥರ ಬರೋ ಥರ ಶೇಪ್ ಕೊಡಿ. ಕೆಳಗಡೆಗೊಂದು ಮೇಲ್ಗಡೆಗೊಂದು ಶೇಪ್ ಕೊಡಬೇಕು. ಓಕೆ, ಇವಾಗ ನಮ್ಮದು ಕಂಕುಳು ಅಂದರೆ ತೋಳು ಎಷ್ಟು ಬರುತ್ತೆ ಅದ್ರ ಅದ್ರದ್ದು 1/2 ಪಾಯಿಂಟ್ ಮಾರ್ಕ್ ಮಾಡ್ಕೊಳ್ಳಿ, ಪ್ಲಸ್ 2 ಇಂಚ್ ಹೆಚ್ಚಿಗೆ ತೊಗೊಳ್ಳಿ. ಎರಡು ಕೆಳಗಡೆ ತೋಳಿಗೂ ಅಷ್ಟೇ 2 ಇಂಚ್ ಹೆಚ್ಚಿಗೆ ತೊಗೊಂಡು ಮಾರ್ಕ್ ಮಾಡ್ಕೊಳ್ಳಿ. ಇವಾಗ ಕಟ್ ಮಾಡೋಣ. ನಾನಿಲ್ಲಿ ಕೆಳಗಡೆ ಶೇಪ್ ಕಟ್ ಮಾಡೋ ವಿಡಿಯೋ ಮಿಸ್ ಆಗಿದೆ, ಕೆಳಗಡೆದು 2 ಪೀಸ್ ಮಾತ್ರ ತೊಗೊಂಡು ಕಟ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.